ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಎಸ್ಐಟಿ ತನಿಖೆ ನಡೀತಾ ಇದೆ. ಏಕಮುಖವಾಗಿ ತನಿಖೆ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಹಾಸನದ ಸೈಬರ್ ಕ್ರೈಂ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಇದು. ಸದ್ಯ ಈ ಪ್ರಕರಣದಲ್ಲಿ ಹೊಸ ಹೆಸರು ಸೇರಿಕೆ ಆಗಿದೆ, ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಆದರೆ 6 ಮತ್ತು 7ನೇ ಆರೋಪಿಗಳಾಗಿ ಚೇತನ್ ಹಾಗೂ ಲಿಖಿತ್ ರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ A1, A2, A3, A4 ಎಲ್ಲಿ ಅನ್ನೋ ಪ್ರಶ್ನೆ. ಇವರ ಬಂಧನವಾದರೂ ಅರೆಸ್ಟ್ ಆಗದ ಮೊದಲ 5 ಆರೋಪಿಗಳು, ಹಾಗಾದ್ರೆ ಅವರೆಲ್ಲಿದ್ದಾರೆ? ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲಾಗ್ತಾ ಇಲ್ಲ? ಅವರ ಆಲ್ರೆಡಿ ಬೇಲ್ ಅರ್ಜಿ ಹಾಕಿದ್ರು, ಆದರೆ ಅದನ್ನ ರಿಜೆಕ್ಟ್ ಮಾಡಿದೆ ನ್ಯಾಯಾಲಯ. ಹಾಗಾದ್ರೆ ಆ 5 ಜನ ಎಲ್ಲಿದ್ದಾರೆ? ಈ ಪ್ರಕರಣದ ಪ್ರಮುಖ 5 ಆರೋಪಿಗಳನ್ನ ಇದುವರೆಗೂ ಎಸ್ಐಟಿ ಅಧಿಕಾರಿಗಳು ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ. ಸಿದ್ದರಾಮಯ್ಯನವರು ಆ ವಿಷಯವನ್ನ ನಾನು ಕೊಡ್ತೀನಿ, ತನಿಖೆ ಮಾಡಿ ಧೈರ್ಯ ಇದೆಯಾ ಅವರಿಗೆ ಆಕ್ಷನ್ ತಗೊಳ್ಳಿಕ್ಕೆ? ಇಲ್ಲ ಅದನ್ನು ಬೇಕಾದ್ರೆ ಮ್ಯಾನಿಪುಲೇಟ್ ಅಂತ ಹೇಳ್ತೀರಾ? ಕೊಡ್ತೀನಿ ನಾನು. ಏಕೆಂದ್ರೆ ನಿಮ್ಮ ಕೈಯಲ್ಲ ಶಕ್ತಿ ಇಲ್ಲ, ಆಕ್ಷನ್ ತಗೊಳ್ತಕ್ಕಂಥ ಶಕ್ತಿ ಇಲ್ಲ. ಆ ಅಧಿಕಾರಿಗಳು ಆ ವರ್ಗಾವಣೆಗೆ ಯಾವ ರೀತಿಯಲ್ಲಿ ಹಣ ಹೊಂದಿಸಬೇಕಾದ್ರೆ ಅವ್ರ ಪರಿಸ್ಥಿತಿಗಳು ಏನಿದೆ ಅಂತಕ್ಕಂಥ ಏನೇನು ಚರ್ಚೆ ಮಾಡ್ಕೊಂಡಿದ್ದಾರೆ, ಯಾರ ಹಣಕ್ಕೆ ಒತ್ತಾಯ ಹಾಕಿರೋದು, ಎಲ್ಲ ವಿಷಯವನ್ನು ಕೊಡ್ಲಿಕ್ಕೆ ತಯಾರಾಗಿದ್ದೀನಿ. ನಿಮ್ಗೆ ಆ ಶಕ್ತಿ ಇದೆಯಾ ಸಿದ್ದರಾಮಯ್ಯನವರಿಗೆ ಆಕ್ಷನ್ ತಗೊಳ್ಳಿ? ಯಾವುದು ಯಾವ ನೋಡಿ 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 ಬರಲ್ಲ. ನಾನು ಯಾತಿ ಕೇಳಲ್ಲ? ನಾನು ಈ ರಾಜ್ಯದಲ್ಲಿ ಬಹುಶಃ ದಾಖಲೆಗಳ ಸಮೇತ ಎಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ. ನನ್ನನ್ನು ಇಟ್ಟನ್ರನ್ನಂತ ಹೇಳ್ತೀರಿ, ತಾರ್ಕಿಕ ಅಂತಿ ಕುಮಾರಸ್ವಾಮಿ ತಗೊಂಡೋಗಲ್ಲ ಅಂತೇಳಿ. ತಾರ್ಕಿಕ ಅಂತ್ಯಕ್ಕೆ ಯಾರು ಮುಟ್ಟಿಸ್ಬೇಕು ಅದನ್ನು? ನಾವು ಎಲ್ಲ ದಾಖಲೆಗಳನ್ನು ಕೊಟ್ಟ ಮೇಲೂ ದಾಖಲೆಗಳಿಗೆ ಇವತ್ತು ಶಕ್ತಿ ಇಲ್ಲದೆ ಇರತಕ್ಕಂಥ ವಾತಾವರಣ ಯಾರಿಂದ ಆಗ್ತಿದೆ, ಯಾರು ಮಾಡ್ತಾ ಇದ್ದಾರೆ, ಅದರಿಂದ ಏನು ಹೋರಾಟ ಮಾಡೋದು? ಇಲ್ಲಿ ನನ್ನಿಂದ ಇರೋ ತಪ್ಪಲ್ಲ, ಈ ಸಮಾಜದಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆ ಅವ್ಯವಸ್ಥೆ ಏನಿದೆ, ಆ ಅವ್ಯವಸ್ಥೆಯನ್ನ ಸರಿಪಡಿಸರಿ ಯಾರು ಸರಿಪಡಿಸಿದ್ರೆ ಎಲ್ಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.